ನ್ಯೂಸ್ ಹೆಡ್ ಕ್ವಾರ್ಟರ್ಸ್ ಗೆ ಸ್ವಾಗತ. ನಾನು ಜಹನ್ವಿ ಕಾರ್ತಿಕ್. ಮೊದಲಿಗೆ ಹೆಡ್ಲೈನ್ಸ್. ಉಡುಪಿಯ ಮರವಂತೆ ಸಮುದ್ರಕ್ಕೆ ಉರುಳಿದ ಕಾರು, ಅವಘಡದಲ್ಲಿ ಓರ್ವ ಸಾವು, ಕಾರಿನ ಹಿಂಬದಿಯಿಂದ ಇಬ್ಬರು ಪ್ರಯಾಣಿಕರ ರಕ್ಷಣೆ, ಕೊಚ್ಚಿ ಹೋದ ಮತ್ತೊಬ್ಬನಿಗಾಗಿ ಶೋಧ ಕಾರ್ಯ. ಕೊಡಗು ಜಿಲ್ಲೆಯಲ್ಲಿ ಮುಂದುವರೆದ ವರುಣನ ಆರ್ಭಟ, ಬ್ರಹ್ಮಗಿರಿ ಬೆಟ್ಟ ತಪ್ಪಲಿನಲ್ಲಿ ಹೆಚ್ಚಿದ ಮಳೆ ಪ್ರಮಾಣ, ತ್ರಿವೇಣಿ ಸಂಗಮ ಬಹುತೇಕ ಭರ್ತಿ, ಭಾಗಮಂಡಲ ನಾಪೋಕ್ಲು ರಸ್ತೆ ಮುಳುಗಡೆ. ಮಂಗಳೂರಿನ ಉಚ್ಚಿಲ ಸಮುದ್ರದಲ್ಲಿ ವಿದೇಶಿ ಹಡಗು ಮುಳುಗಡೆ, ಸಣ್ಣ ಪ್ರಮಾಣದ ತೈಲ ಸೋರಿಕೆಯಿಂದ ಹೆಚ್ಚಿದ ಭೀತಿ, ಡೋನಿಯರ್ ವಿಮಾನದ ಮೂಲಕ ಲೀಕೇಜ್ ಬಗ್ಗೆ ಕೋಸ್ಟ್ ಗಾರ್ಡ್ಸ್ ನಿಗಾ. ಬಯಲಾಯಿತು ಮಂಜುಳಾ ಪೂಜಾರ ಅಸಲಿಯತ್ತು, ನ್ಯೂಸ್ ಫಸ್ಟ್ ರಹಸ್ಯ ಕಾರ್ಯಾಚರಣೆಗೆ ರೈತ ಮುಖಂಡರಿಂದ ಶ್ಲಾಘನೆ, ಇಂತಹ ಸಂಘಟನೆ ನಾಯಕರನ್ನ ದೂರ ಇಡ್ತಾ ಇದ್ದೀವಿ ಎಂದ ರಾಜ್ಯ ರೈತ ಸಂಘ. ಮಹಾರಾಷ್ಟ್ರ ವಿಧಾನಸಭೆ ವಿಶೇಷ ಅಧಿವೇಶನ, ಹೊಸ ಸರ್ಕಾರದ ಬಳಿಕ ಸ್ಪೀಕರ್ ಆಯ್ಕೆಗೆ ಕೌಂಟ್ ಡೌನ್, ಶಿವಸೇನೆ ಹಾಗೂ ಬಿಜೆಪಿ ಅಭ್ಯರ್ಥಿ ನಡುವೆ ಪೈಪೋಟಿ.